ಇನ್ನು ಬಿಬಿಎಂಪಿ ಚುನಾವಣೆಯಲ್ಲಿ ಗೈರು ಹಾಜರಿ ವಿಚಾರದಲ್ಲಿ ಗೈರು ಹಾಜರಾದವರಿಗೆ ಕಾಂಗ್ರೆಸ್ನಿಂದ ನೋಟಿಸ್, ಇಬ್ಬರು ಕಾರ್ಪೊರೇಟರ್ಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಶಾಸಕ ರೋಷನ್ ಬೇಗ್ಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಲಾಗಿದ್ದು, ಒಂದು ವಾರದೊಳಗೆ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಕೆಪಿಸಿಸಿಯ ನೋಟಿಸ್ನಲ್ಲಿ ಶಿಸ್ತು ಕ್ರಮದ ಎಚ್ಚರಿಕೆ ಕೂಡ ಇದೆ. ಇವತ್ತು ನಡೆದಂತಹ ಏನು ಚುನಾವಣೆ ವಿಚಾರದಲ್ಲಿ ಈಗ ಕೆಪಿಸಿಸಿ ನೋಟಿಸ್ ಅನ್ನು ಹೊರಡಿಸಿರೋದು, ಶಿಸ್ತು ಕ್ರಮದ ಒಂದು ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಯಾರೆಲ್ಲ ಇವತ್ತು ಎಲೆಕ್ಷನ್ ನಲ್ಲಿ ಆಬ್ಸೆಂಟ್ ಆಗಿದ್ರು, ಅವರ ವಿರುದ್ಧ ಏನಾದರೂ ನೀವು ಸೂಕ್ತವಾದಂಥ ಉತ್ತರವನ್ನು ಕೊಡಲಿಲ್ಲ ಅಂತಂದರೆ ಶಿಸ್ತು ಕ್ರಮವನ್ನು ಜಾರಿ ಮಾಡಬೇಕಾಗುತ್ತೆ ಅಂತ ಕೆಪಿಸಿಸಿ ಶಾಸಕ ರೋಷನ್ ಬೇಗ್ ಅವ್ರಿಗೂ ಕೂಡ ಸೇರಿದಂತೆ ನೋಟಿಸನ್ನು ಕಳಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇದೀಗ ರೋಷನ್ ಬೇಗ್ ಸೇರಿದಂತೆ ಏನು ಕೆಪಿಸಿಸಿ ಈಗ ನೋಟಿಸ್ ಅನ್ನು ಜಾರಿ ಮಾಡಿರೋದು, ಒಂದು ವಾರದೊಳಗೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ, ಜೊತೆಗೆ ಏನಾದರೂ ಅವರು ಆನ್ಸರ್ ಮಾಡದೇ ಇದ್ರೆ ಏನು ಆಕ್ಷನ್ ಆಗ್ಬೋದು ಅಂತ? ಅವಿನಾಶ್, ಮಹತ್ತರ ಬೆಳವಣಿಗೆ ಅಂದ್ರೆ ಏನಲ್ಲಿ ಇವತ್ತಿನ ಬಿಬಿಎಂಪಿ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಗೈರಾದಂತ ಕಾಂಗ್ರೆಸ್ನ ಮೂವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಇಬ್ಬರು ಕಾರ್ಪೊರೇಟರ್ ಮತ್ತು ಶಾಸಕ ರೋಷನ್ ಬೇಗ್ ಅವರು ಕೂಡ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ರೋಷನ್ ಬೇಗ್ ಅವರು ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು ಮತ್ತು ಸಚಿವ ಸ್ಥಾನ ಸಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮತ್ತು ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ರು. ಇದರ ಭಾಗವಾಗಿ ಅವರು ಮತದಾನದಲ್ಲಿ ಗೈರಾಗುವ ಉದ್ದೇಶದಿಂದಲೇ ಮೆಕ್ಕಾಗ ಹೋಗಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರೋದು. ಇದರ ಬೆನ್ನಲ್ಲಿ ಇದೀಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ನೋಟಿಸ್ ಅನ್ನು ಜಾರಿ ಮಾಡಿರೋದು ಮತ್ತು ಕೂಡಲೇ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಮತ್ತು ನೋಟಿಸ್ ಗೆ ಉತ್ತರ ಕೊಡುವಂತೆ ಕೂಡ ನೋಟಿಸ್ ನಲ್ಲಿ ಆದೇಶವನ್ನು ಕೂಡ ಮಾಡಿದ್ದಾರೆ. ಅವಿನಾಶ್, ಓಕೆ, ಧನ್ಯವಾದ ಮಾಹಿತಿಗಾಗಿ ಚಿದಾನಂದ್ ಪಟೇಲ್. ಇದು ಇವತ್ತು ಯಾರೆಲ್ಲ ಕೆಪಿಸಿಸಿ ವಿಚಾರವಾಗಿ ಈಗ ಇವತ್ತು ಬಿಬಿಎಂಪಿ ಚುನಾವಣೆಯಲ್ಲಿ ಯಾರೆಲ್ಲ ಆಬ್ಸೆಂಟ್ ಆಗಿದ್ರು, ಗೈರು ಹಾಜರು ಆಗಿದ್ರು, ಅವರಿಗೆ ನೋಟಿಸ್ ಅನ್ನ ಕಳಿಸಲಾಗಿರುವುದು ಪ್ರಮುಖವಾದಂತಹ ಬೆಳವಣಿಗೆ ಇದು. ಮೂರು ಮಂದಿಗೆ ರೋಷನ್ ಬೇಗ್ ಶಾಸಕರು ಸೇರಿದಂತೆ ಏನು ಮೆಕ್ಕಾಕ್ ಹೋಗಿದ್ರು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದೊಳಗೆ ನೀವು ನಿಮ್ಮ ಕ್ಲಾರಿಫಿಕೇಶನ್ ಅನ್ನ ಕೊಡಿ ಅಂತ ಕೆಪಿಸಿಸಿ ಸೂಚನೆ ಕೊಟ್ಟಿದೆ. ಇನ್ನು ಪ್ರೀತಿಸಿದ್ದ ಯುವತಿಗೆ ಚೂರಿ ಇರುದು, ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯ ಪ್ರಾಂತೀಯ ಗ್ರಾಮದಲ್ಲಿ ನಡೆದಿದೆ. ಮಂಗಳೂರಿನ ಬಚಾಲ್ ಮೂಲದ ಲೋಹಿತ್ 26 ವರ್ಷ, ಮೃತಪಟ್ಟಂತಹ ಯುವಕ ಮನಸ್ತಾಪದ ವಿಚಾರದಲ್ಲಿ ಪ್ರೀತಮೆ ಚರಿಷ್ಮಾ 22 ವಯಸ್ಸು ಅವರಿಗೆ ಆ ಒಂದು ಯುವತಿಗೆ ಚೂರಿಯನ್ನು ಹರಿದು ಪ್ರಾಂತ್ಯದ ಬಾಡಿಗೆ ಮನೆಯಲ್ಲಿದ್ದಂತಹ ಚರಿಷ್ಮಾ ಕುಟುಂಬ ಚರಿಷ್ಮಾ ಮನೆಗೆ ಆಗಾಗ್ಗೆ ಬಂದು ಹೋಗ್ತಿದ್ದಂತೆ ಲೋಹಿತ್ ಗಂಭೀರವಾಗಿ ಗಾಯಗೊಂಡ ಯುವತಿಯನ್ನ ಮೂಡಬಿದ್ರೆ ಅಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೂಡಬಿದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ.